ಯಡಿಯೂರಪ್ಪ ಅವರ ಡ್ಯೂಟಿ ನನ್ನ 40 ವರ್ಷದ ರಾಜಕಾರಣದ ಅನುಭವದಲ್ಲಿ ಕಾರ್ಪೊರೇಷನ್ ಅಧಿಕಾರಿಗಳು ನಾನೇನು ಆದೇಶ ಕೊಟ್ಟರೋ ಅವರು ಕೆಲಸನ ಹಗಲು ರಾತ್ರಿ ಮಾಡ್ತಾ ಇದ್ದಾರೆ. ಪ್ರತಿ ಗುಂಡಿದು ಲೆಕ್ಕ ನನ್ನದಿದೆ, ನನ್ನ ಫೋನಲ್ಲೇ ಇದೆ. ಎಲ್ಲ ಆಫೀಸರ್ಸು ಹಗಲು ರಾತ್ರಿ ನೀವೇ ಸ್ಪಾಟಲ್ಲಿ ನಿಂತ್ಕೊಂಡು ಮಾಡಬೇಕು ಅಂತ ಹೇಳಿದ್ದೇನೆ. ಇವತ್ತು ನಾಳೆನೋ ನಾಳಿದ್ದೋ ತಿರ್ಗಾ ನಾನು ನೈಟ್ ರೌಂಡ್ಸ್ ಮಾಡ್ತಾ ಇದ್ದೀನಿ. ಈಗ ನಾನು ಆದೇಶ ಕೊಟ್ಟಿದ್ದೀನಿ, ರಾತ್ರಿ ಹೊತ್ತು ಟ್ರಾಫಿಕ್ ತೊಂದರೆ ಆಗೋದು ನಿಮಗೂ ತಿಳಿಸ್ತೀನಿ ನೈಟ್ ರೌಂಡ್. ಸೊ ಒಂದು ದೊಡ್ಡ ಅಭಿಯಾನ ತರ ಮಾಡಿ, ಇದೊಂದು ದೊಡ್ಡ ಸಾಧನೆ ಅಂತ ನಾನು ಹೇಳುದಿಲ್ಲ, ಒಂದು ಪ್ರಯತ್ನ ಅಂತ ನಾವು ಮಾಡಿದ್ದೀವಿ. ಅದನ್ನು ಯಾವ ರೀತಿ ಮಾಡಿದ್ದಾರೆ, ಕ್ವಾಲಿಟಿ ಏನಿದೆ ಅಂತ ಕೂಡ ನಾನು ಒಂದ್ಸತಿ ಚೆಕ್ ಮಾಡೋನಿದ್ದೆ. ನಾನೇ ಖುದ್ದಾಗಿ ಹೋಗ್ತೀನಿ. ಸೊ ನಿಮಗೂ ನಾನು ಕರೀತೀನಿ. ಸೊ ಕೆಲಸ ಆಗ್ತಾ ಇದೆ ಒಂದೇ ದಿನಕ್ಕೆ, ಏಕೆಂದರೆ ಮಧ್ಯ ಮಳೆ ಬೇರೆ ಬೇರೆದೆಲ್ಲ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿತ್ತು. ಅಷ್ಟೋ ಇಷ್ಟೋ ಮಾಡಿದ್ದಾರೆ ಅಂತೇಳಿ ನೀವು ವರದಿ ಮಾಡಿದ್ದೀರಿ. ನಮ್ಮ ಬದ್ಧತೆ ಇದೆ, ನಮ್ಮ ಕರ್ತವ್ಯ ಇದು, ಆ ಕೆಲಸನ ನಾವು ನಾಗರಿಕರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡಿದ್ದೀವಿ. ನಾನು ಬೇರೆ ರಾಜ್ಯದಲ್ಲೂ ಹೋಗಿದ್ದೀನಿ, ಡೆಲ್ಲಿಲಿ ಹೋಗಿದ್ದೀನಿ, ಬೇರೆ ಕಡೆ ನೋಡಿದ್ದೀನಿ. ನಾನು ಆ ವಿಡಿಯೋಗಳೆಲ್ಲ ಹಾಕ್ಬಿಟ್ರೆ ಅವಮಾನ ಆಯ್ತದೆ ಬೇರೆ ರಾಜ್ಯಗಳಿಗೆ, ಬೇರೆ ಜಿಲ್ಲೆಗಳಿಗೆ. ಸೊ ಅದಕ್ಕಿಂತ ನಮ್ಮವರು ಸ್ವಲ್ಪ ಚೆನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ, ಯಶಸ್ಸು ಆಗ್ತಾ ಇದ್ದೀವಿ. ನಾನು ಇನ್ನ ನನಗೆ ಸಿಕ್ಕಿಲ್ಲ. ನನಗೆ ಅಶೋಕ್ ಪಾಪ ಅವ್ರಿಗೂ ನಡೆದಂತ ಒಂದು ಷಡಂತರದ ಬಗ್ಗೆ ನೋಡಿ ನನಗೆ ದಿಗ್ಭ್ರಮೆ ಆಗಿದೆ. ವಿರೋಧ ಪಾರ್ಟಿಯವ್ರನ್ನೆಲ್ಲ ಕೇಳಿದ್ದೆ ನಾನು, ಎಲ್ಲೂ ಕೂಡ ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲ ಈ ರೀತಿ ಸಂಚು ನಾವು ಯಾವತ್ತೂ ಎಲ್ಲೂ ಕೇಳಿಲ್ಲ. ಅಶೋಕ್ ಅವ್ರು ಮಾತಾಡೋದ ಮಾತು, ಪ್ರಾರಂಭ ಮಾತಾಡೋದ ಮಾತು ನಾನು ನೋಡಿದ್ದೀನಿ, ಎರಡನೇ ಮಾತಿನ ನಾನು ನೋಡಿಲ್ಲ. ಫಸ್ಟು ಅಶೋಕ್ ಅಣ್ಣ, ಸಿ ಟಿ ರವಿ ಅಣ್ಣ, ವಿಜೇಂದ್ರ ಅಣ್ಣ ಅವರೆಲ್ಲ ಕೂಡ ಇದ್ರ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ, ಸತ್ಯಾಂಶ ಏನಿದೆ ಅದನ್ನು ಅವರು ಕೂಡ ಪರಿಶೀಲನೆ ಮಾಡಿಕೊಂಡು ತಿಳಿಸ್ಲಿ. ಅವರು ಇದಕ್ಕೆ ಉತ್ತರ ಕೊಡಬೇಕು. ಕುಮಾರಸ್ವಾಮಿಯವರು, ಕುಮಾರಣ್ಣವರು ಅವರೆಲ್ಲ ತಿಳಿಸ್ಬೇಕು ಇದಕ್ಕೆ. ಡಾಕ್ಟರ್ ಮಂಜುನಾಥ್ ಆರೋಗ್ಯ ಅಧಿಕಾರಿಗಳಿದ್ದಾರೆ, ಅವರು ತಿಳಿಸ್ಬೇಕು. ನಾವೇನು ತಿಳಿಸಲಿದ್ದೆ ಇದನ್ನು? ಸದ್ಯ ನಮ್ಮವರು ಎಲ್ಲ ಸದ್ಯ ಯಾರದ್ದು ಏನೇನಾಗಿದೆಯೋ ನನಗೆ ಗೊತ್ತಿಲ್ಲ. ಅದು ಸ್ವಲ್ಪ ನೋಡ್ಬಿಟ್ಟು ನನ್ನ ಮಲ್ಲಿ ನನಗಿನ್ನ ಜಡ್ಲಾಕಿದೆ, ನನ್ನ ಪೇಪರ್ ಟಿವಿಗಳಲ್ಲಿ ನೋಡೋಕ್ಕಾಗಿಲ್ಲ. ಬಿಜೆಪಿ ಸೇಡಿನ ರಾಜಕಾರಣ ನಡೀತಾ ಇದೆ ಮುನಿರತ್ನ ವಿರುದ್ಧ ಅಂತ ಅಶ್ವತ್ಥನಾರಾಯಣ ಹೇಳಿದ್ದಾರೆ. ಡಿ ಕೆ ಬ್ರದರ್ಸ್ ಅವರ ಒಂದು ಷಡ್ಯಂತ್ರ ಇದು ಅಂತೇಳಿ ನೇರವಾಗಿ ವಿಜೇಂದ್ರ ಮತ್ತು ಅಶ್ವತ್ಥನಾರಾಯಣ ಇರಲಿ, ನೆನೆಸ್ಕೋತಾ ಇರಲಿ, ನಾನು ಅವ್ರನ್ನ ನೆನೆಸ್ಕೋತಾ ಇರಬೇಕು. ಮಾಡಲಿ, ಅದು ಅವರು ಸಮರ್ಥನೆ ನಿಂತಿರೋದೇ ಅದು ಈ ರಾಜ್ಯದ ಜನತೆಗೆ ಅರ್ಥ ಆಗಬೇಕಾದಂತ ವಿಚಾರ. ಸರ್, ಸರ್ ರಾಹುಲ್ ಗಾಂಧಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಬಿಡುಗಡೆ ಮಾಡಿದ್ರಿ ಯಾರು? ಕುಮಾರಸ್ವಾಮಿ ಅವರ ವಿರುದ್ಧ ಗಂಗೇನಹಳ್ಳಿ ಹತ್ರ ನೋಟಿಫಿಕೇಶನ್ ಮಾಡಿದ್ದಾರೆ. ಪೊಲಿಟಿಕಲ್ ಆಗಿ ಯಾವ ರೀತಿ ಹೋರಾಟ ಇರುತ್ತೆ ನನಗಿನ್ನ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಇನ್ನ ನಾನು ಅದೇನಂತ ತಿಳ್ಕೊಂಡಿಲ್ಲ. ನಾನು ತಿಳ್ಕೊಂಡು